ನಾನು ಎಲ್ಲಿದ್ದೀನಿ ಅಂತ ಅಂದ್ಕೊಂಡ್ರೆ ಅದು ಬೇರೆ, ನಾನು ಪಾರ್ಟಿಗೆ ರೆಡಿಯಾದಂಗೆ ರೆಡಿಯಾಗಿದ್ದೀನಿ, ಇದು ನಾನು ರೆಡಿಯಾಗಿರೋದು ನೋಡಿದ್ರೆ ನಾನು ಪಾರ್ಟಿಗೆ ಹೋಗೋದೆ ಅಂತ ಅಂದ್ಕೊಳ್ತಿದ್ದೀರಾ? ಹೌದು, ನಾನು ಪಾರ್ಟಿಗೇ ಹೋಗ್ತಿದ್ದೀನಿ. ಆದರೆ ಯಾರ ಜೊತೆ ಗೊತ್ತಾ? ಸೂಪರ್ ಹೀರೋಯಿನ್ ಜೊತೆ. ಬರೀ ನಮ್ಮ ಸ್ಯಾಂಡಲ್ವುಡ್ ಮಾತ್ರವಲ್ಲ, ಇಡೀ ವರ್ಲ್ಡ್ ವೈಡ್ ಆ ಹೀರೋಯಿನ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಹಾಗಾದ್ರೆ ಆ ಹೀರೋಯಿನ್ ಯಾರು ಅಂತ ನಿಮಗೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆಯಲ್ಲ. ನಾನು ಅವ್ರ ಜೊತೆ ಡೇಟಿಂಗ್ ಹೋಗ್ತಾ ಇದ್ದೀನಿ, ನೀವು ಬರ್ತಿರಲ್ಲ, ಹಾಗಾದ್ರೆ ಅವ್ರನ್ನ ಫಸ್ಟು ಪರಿಚಯ ಮಾಡ್ಕೊಡ್ತೀನಿ, ಆಮೇಲೆ ನಾನು ಅವ್ರ ಜೊತೆ ಡೇಟಿಂಗ್ ಹೋಗೋದನ್ನ ಎಲ್ಲೆಲ್ಲಿ ಹೋಗ್ತೀನಿ, ಯಾವ ಕಡೆ ಹೋಗ್ತೀನಿ, ಹೇಗೆ ಹೋಗ್ತೀವಿ ನಾವಿಬ್ರು, ನಂತರನೇ ಅವರು ಡ್ರೆಸ್ ಮಾಡ್ಕೊಂಡ್ರೆ ಅಂತ ಎಲ್ಲವನ್ನ ತಿಳಿಸ್ತೀವಿ, ಬನ್ನಿ. ಹಾಯ್ ಚಾರ್ಲಿ. ವಾವ್, ನಂಗೋಸ್ಕರನೇ ರೆಡಿ ಆಗಿದ್ಯಾ ಪಾರ್ಟಿಗೆ? ಹಾಯ್ ಗಿಡಪ್, ಸ್ಟ್ಯಾಂಡ್ ಮಾ. ಚಾರ್ಲಿ ಇಲ್ಲಿ. ಎಸ್ ಚಾರ್ಲಿ, ಇಷ್ಟು ಚೆನ್ನಾಗಿ ರೆಡಿ ಆಗಿದ್ಯಾ? ಇದೆಲ್ಲ ಚೈನ್ ಹಾಕೊಂಡಿದ್ಯಾ, ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡಿದ್ಯಾ, ನೀನ್ ಹೇಗ್ ಮೇಕಪ್ ಮಾಡ್ತೀಯ ಅಂತ? ಪೋ ಮಾಡಮ್ಮ. ಹೇಗ್ ಮೇಕಪ್ ಮಾಡ್ತೀಯ ಹೇಳು ಹೇಳು. ಹೂ, ಈ ತರ ಮೇಕಪ್ ಮಾಡ್ತೀಯಾ? ಹೇಗ್ ಮೇಕಪ್ ಮಾಡ್ತೀಯ? ನೀನ್ ಎಷ್ಟು ಅವರ್ ಡ್ರೆಸ್ ಮಾಡ್ಕೊಂಡೋಗ್ ತಗೊಂಡ್ಯಾ? ನಿನ್ನ ನೋಡು, ಲಿಪ್ಸ್ಟಿಕ್ ಎಲ್ಲ ಕಾಣಿಸ್ತಾನೆ ಇಲ್ಲ, ಹೇಗ ಹಚ್ಚಿದ್ಯ ಅಂತ? ಶೂಟಿಂಗ್ ಅಲ್ಲಿ ಯಾವ ತರ ನೀನ್ ಡ್ರೆಸ್ ಮಾಡ್ಕೊಂಡಿದ್ಯಾ, ಯಾವ ತರ ಮೇಕಪ್ ಮಾಡಿದ್ಯಾ? ನೋಡಿ, ನನ್ನ ಜೊತೆ ಚಾರ್ಲಿ ಇದ್ದಾಳೆ, ಚಾರ್ಲಿನ ಕೇಳೋಣ ಯಾವ ತರ ಮೇಕಪ್ ಮಾಡ್ಕೊಂಡಿದ್ಲು ಶೂಟಿಂಗ್ ಅಲ್ಲಿ. ಅದು ಬೇರೆ, ಇವಾಗ್ಲೂ ರೆಡಿ ಆಗಿ ಕೂತಿದ್ದಾಳೆ. ಸೊ ಯಾವ ತರ ಮೇಕಪ್ ಮಾಡ್ಕೊಂಡಿದ್ಲು, ಯಾವ ತರ ಕಾಸ್ಟ್ಯೂಮ್ ಗಳನ್ನ ಹಾಕೊಂಡ್ಲಿ? ಯಾಕಂದ್ರೆ ಅದರಲ್ಲೂ ಸಹ ಬ್ಲೂ ಕಲರ್ ಕಾಸ್ಟ್ಯೂಮ್ ಹಾಕೊಂಡಿದ್ದು, ಇದರಲ್ಲಿ ಗ್ರೀನ್ ಕಲರ್ ಕಾಸ್ಟ್ಯೂಮ್ ಹಾಕಿದ್ದಾಳೆ. ಸೊ ನಿಂಗೆ ಯಾವ್ಯಾವ ತರ ಕಾಸ್ಟ್ಯೂಮ್ ಇಷ್ಟ, ಅವಳಿಗೆ ಯಾವ ನನ್ನ ಜೊತೆ ಚಾರ್ಲಿ ಇದೆ. ಚಾರ್ಲಿ ಹೇಗೆ ಡ್ರೆಸ್ ಮಾಡ್ಕೊಳ್ತಾಳೆ, ಯಾವ ಥರ ಇತ್ತು ಶೂಟಿಂಗ್ ಟೈಮಲ್ಲಿ, ಯಾವ ಥರ ಡ್ರೆಸ್ ಮಾಡ್ಕೊಂಡಿಲ್ಲ ಅಂತ ಕೇಳೋಣ. ಚಾರ್ಲಿ, ನಾನು ಫಸ್ಟ್ ಕೇಳಲೇಬೇಕು, ನೀನು ಶೂಟಿಂಗಲ್ಲಿ ಯಾವ ಥರ ಡ್ರೆಸ್ ಮಾಡ್ಕೊಂಡಿದ್ಯಾ, ಹೇಗೆ ಮೇಕಪ್ ಮಾಡ್ಕೊಂಡಿದ್ಯಾ ಅಂತ ಕೇಳಲೇಬೇಕು. ಅದರಲ್ಲಿ ಲಿಪ್ಸ್ಟಿಕ್ ಯಾವ ಕಲರ್ ಹಚ್ಚಿದ್ಯಾ ಅಂತ ನನಗಂತೂ ಕ್ಯೂರಿಯಾಸಿಟಿ ಇದೆ, ಯಾಕಂದರೆ ನಾನು ನಿನ್ನ ಥರ ಹುಡುಗಿ. ಹಾಗಾಗಿ ಸೊ ಯಾವ ಥರ ಮೇಕಪ್ ಮಾಡ್ಕೊಂಡಿದ್ಯಾ? ಚಾರ್ಲಿ ಏನು ಹೇಳಲ್ಲ, ಚಾರ್ಲಿ ಬದಲು ನಾನು ಹೇಳ್ತೀನಿ. ಇಲ್ಲ, ಅವಳಿಗೇನು ಮೇಕಪ್ ಅಂತ ಏನೂ ಇಲ್ಲ, ಬೇರೆ ಬೇರೆ ಇದರಲ್ಲ ಎಕ್ಸ್ಟ್ರೀಮ್. ಇದಕ್ಕೆ ಕಾಶ್ಮೀರೆಲ್ಲ ಹೋದರೆ ಅವಳದೇ ಆದ ಒಂದು ಉಲನ್ ಥರ್ಮಲ್ ಕ್ಲಾತಿಂಗ್ ಇತ್ತು. ಸೊ ಆಲ್ಮೋಸ್ಟ್ ಅದನ್ನು ನಾವು ಅವಳಿಗೆ ಕವರ್ ಮಾಡ್ತಾ ಇದ್ವಿ. ಅದು ಬಿಟ್ಟು ಬೇರೆ ಏನು ಮೇಕಪ್ಸ್ ಎಲ್ಲ ಅವಳಿಗೆ ಏನು ಗೊತ್ತೆ ಮಾಡಿಲ್ಲ ನಾವು. ಪ್ಲೀಸ್, ಬರೀ ನಮ್ಮ ಗಾಂಧಿನಗರದಲ್ಲಿ ಮಾತ್ರ ನೀನು ಹೀರೋಯಿನ್ ಆಗಲ್ಲ, ಇಡೀ ವರ್ಲ್ಡ್ ವೈಡ್ ಹೀರೋಯಿನ್ ಆಗಿದೆಯಾ? ಸೊ ನಿನ್ನ ನೋಡೋಕ್ಕೆ ಬರೀ ಅಭಿಮಾನಿಗಳು ಮಾತ್ರ ಅಲ್ಲ, ಬಸವರಾಜ್ ಬೊಮ್ಮಾಯಿ ಸರ್, ಮುಖ್ಯಮಂತ್ರಿ, ಕರ್ನಾಟಕದ CM ಸಹ ಬಂದಿದ್ರು. CM ಸರ್ ಮತ್ತು ನಮ್ಮ ರಕ್ಷಿತ್ ಸರ್ ಹೋಗಿ ನೋಡಿದ್ದಾರೆ ಆ ಮೂವಿನ. ಇಲ್ಲ, ಅವಳಿಗೆ ಆದ ಒಂದು ಇದು ಬ್ಯಾಲೆನ್ಸ್ ಡಯಟ್ ಫುಡ್ ಇದೆ. ಸೊ ಅದನ್ನ ಅವಳಿಗೆ ಅವಳು ತಿನ್ನೋದು. ಇಟ್ಸ್ ಟೂ ಎಕ್ಸ್ಪೆನ್ಸಿವ್ ಫುಡ್ ಆಕ್ಚುಲಿ ಅದು. ಸೊ ಆ ಥರ ವೆರೈಟಿ ಆಫ್ ಫುಡ್ಸು ಸಹ ಇದೆ. ದಿನ ನಾನ್ ವೆಜ್ ಇರತ್ತೆ ಅವಳಿಗೆ, ಚಿಕನ್, ಫಿಶ್, ಆಮೇಲೆ ಯೂಶಲಿ ಮನೇಲಿ ನಾನು ಚಪಾತಿ ಮಾಡಿದ್ರೆ ಚಪಾತಿ ತಿಂತಾಳೆ, ಇಡ್ಲಿ, ಎಲ್ಲ ಫುಡ್ಡು ಇಷ್ಟನೇ ಅವಳಿಗೆ. ಇನ್ನು ಚಾರ್ಲಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಂತೂ ಬಂದಿದೆ. ಓಕೆ, ಸೊ ಚಾರ್ಲಿಗೆ ಬೇರೆ ಬೇರೆ ಮೂವಿಲೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಚಾರ್ಲಿ. ಓಕೆ, ಸೊ ನಿನ್ನ ಬ್ರೀಡ್ ಈಗ ಸಿಗೋದು ಕಷ್ಟ ಅಂತೆ, ಡಿಮ್ಯಾಂಡ್ ಇದೆಯಂತೆ, ಹೌದಾ ಚಾರ್ಲಿ? ಇಲ್ಲ, ಚಾರ್ಲಿಗೆ ಎಷ್ಟೇ ಡಿಮ್ಯಾಂಡ್ ಇರಲಿ ಅಥವಾ ಚಾರ್ಲಿಗೆ ಎಷ್ಟೇ ಆಫರ್ಸ್ ಬರಲಿ, ಚಾರ್ಲಿದು ಚಾರ್ಲಿ ಫಿಲಮ್ ಲಾಸ್ಟ್. ಈ ಮುಂದೆ ಯಾವ ಮೂವಿನೂ ಅವ್ಳು ಮಾಡೋದಿಲ್ಲ. ಇಲ್ಲ ಇಲ್ಲ, ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ ಚಾರ್ಲಿ ಇನ್ ಮುಂದೆ ಯಾವ ಕ್ಯಾಮ್ರಾನು ಫೇಸ್ ಮಾಡೋದಿಲ್ಲ. ಸೊ ಇದು ಒಂದು ಲಾಸ್ಟ್ ಮೂವಿ ಆಗೋಗುತ್ತೆ ಅವಳು, ಇದಾದ್ಮೇಲೆ ಯಾವ ಮೂವಿನಲ್ಲೂ ಅವಳು ಆಕ್ಟ್ ಮಾಡೋದಿಲ್ಲ. ಚಾರ್ಲಿ, ನೀನೊಂಥರ ಲಕ್ಕಿ ಅಂತ ಹೇಳ್ಬೋದು, ಯಾಕಂದ್ರೆ ನೀನು ಕಾಶ್ಮೀರದಲ್ಲಿ ಫುಲ್ ಫಾಗ್ ಅಲ್ಲಿ ಅಲ್ಲಿ ಇಲ್ಲಿ ಮಂಜಲ್ಲಿ ಎಲ್ಲ ಫುಲ್ ಡಾನ್ಸ್ ಮಾಡಿಬಿಟ್ಟಿದ್ಯಾ, ಹೇಗಿತ್ತು ನಿನ್ನ ಎಕ್ಸ್ಪೀರಿಯನ್ಸ್ ಡಾನ್ಸ್ದು, ಹೇಗಿತ್ತು ಚಾರ್ಲಿ? ಎಸ್, ಇಟ್ ವಾಸ್ ವೆರಿ ಫನ್ನಿ ಆ್ಯಕ್ಚುಲಿ. ಅವಳಿಗೂ ಸಹ ಅದೊಂದು ಫಸ್ಟ್ ಟೈಮ್ ಫೀಲ್, ಅದು ಸ್ನೋ ಹೋಗಿರೋದು. ಸೊ ಅಲ್ಲಿ ತುಂಬ ಎಂಜಾಯ್ ಮಾಡಿದ್ಲು. ಇಲ್ಲಿರೋ ಒಂದು ಟೆಂಪ್ರೇಚರ್ಗೂ ಅಲ್ಲಿರೋ ಒಂದು ಟೆಂಪ್ರೇಚರ್ ತುಂಬ ಡಿಫ್ರೆನ್ಸ್ ಇತ್ತಲ್ವಾ. ಸೊ ಅಲ್ಲಿ ಹೋದ್ಮೇಲೆ ಒಂಥರ ಹೊಸ ಪ್ರಪಂಚ ನೋಡ್ದಂಗೆ ಆಯಿತು ಚಾರ್ಲಿಗೆ, ಜೊತೆ ನಮಗೂ ಹೊಸ ಪ್ರಪಂಚ ತೋರಿಸಿದ್ಲು. ಎಸ್ ಚಾರ್ಲಿ, ನಮ್ಮ ಕರ್ನಾಟಕದ CM ನಿನ್ನ ನೋಡಿ ಕಣ್ಣ ನೀರಾಕೋದು, ನಿನ್ನ ಅದ್ಭುತ ಆಕ್ಟಿಂಗಿಗೆ ಕಣ್ಣಲ್ಲ ನೀರಾಕಿ ಅವರ ಒಂದು ಚಾರ್ಲಿ ನೆನಪಾಯ್ತು, ಅವರ ಒಂದು ದಿಯಾ ಅಂತ ಒಂದು ನಾಯಿನ ಸಾಕಿದ್ರು ಅದನ್ನ ನೆನಪಾಯ್ತು. ಸೊ ಅವರು ಸಹ ಪ್ರಾಣಿ ಪ್ರಿಯರು, ಶ್ವಾನ ಅಂದ್ರೆ ತುಂಬಾ ಇಷ್ಟ. ಏನ್ ಅನ್ನಿಸ್ತು ನಿಂಗೆ ಅವ್ರನ್ನ ನೋಡಿ?
ಆ್ಯಕ್ಚುಲಿ ನಾವು ತುಂಬ ಎಮೋಷನ್ ಆದ್ವಿ ಅವರು ಅಳೋದು ನೋಡಿ. ಈಗ ಫಾರ್ ಎಕ್ಸಾಂಪಲ್ ಹೆಡ್ ಆಫ್ ದ ಫ್ಯಾಮಿಲಿ ಮನೆಯಲ್ಲಿ ಯಾರಾದರೂ ಆದರೆ ದೊಡ್ಡವ್ರು ಯಾರಾದರೂ ಆಬ್ವಿಯಸ್ಲಿ ನಳು ಬಂದ್ಬಿಡತ್ತೆ ನಮಗೆ, ಅದು ಹೇಗೋ ಗೊತ್ತಿಲ್ಲ ಅದು. ಸೊ ಅದೇ ರೀತಿ ಯಾವಾಗ ನಮ್ಮ ಸಿ ಎಂ ಸರ್ ಎಮೋಷನ್ಸ್ ತೋರ್ಸೋಕ್ಕೆ ಶುರು ಮಾಡಿದ್ರು, ಡೆಫಿನೆಟ್ಲಿ ನಾವೆಲ್ಲ ಕಂಪ್ಲೀಟ್ ಕ್ರೂನೇ, ಐ ಮೀನ್ ಬಹುಶಃ ಜನ ಸಹ ಹತ್ತಿರ್ತಾರೆ ಅವ್ರು ಅಳೋದು ನೋಡಿಬಿಟ್ಟು. ಸೊ ನಮಗೂ ಭಾಳ ಬೇಜಾರಾಯಿತು. ನೆವರ್ ಎಕ್ಸ್ಪೆಕ್ಟೆಡ್ ಸಿ ಎಂ ಸರ್ ಸಹ ಈ ಫಿಲಮ್ ನೋಡಿ ಇನ್ನೋ ಎಮೋಷನ್ ಆಗ್ತಾರೆ ಅಂತ ಹೇಳಿ. ಪ್ರಾಬ್ಲಿ ಅವ್ರದ್ದು ಎಕ್ಸ್ಪೈರ್ ಆಗಿ ಡಾಗ್ ನೆನೆಸ್ಕೊಂಡು ಬಹುಶಃ ಅದು ನೋವಾಗಿದೆ ಅಂತ ಕಾಣುತ್ತೆ ಅವ್ರಿಗೆ. ಎಸ್ ಚಾರ್ಲಿ, ಇನ್ನು ನಮ್ಮ ಹೀರೋಯಿನ್ಸು ಹುಡುಗಿರಿಗಂತೂ ನಿನ್ನ ನೋಡಿ ಸಿಕ್ಕಾಬಟ್ಟೆ ಒಂಥರ ಒಂದನ ಒಂದು ಎಲ್ಲೋ ಒಂದ್ ಕಡೆ ಇನ್ನೊಂದ್ ಕಡೆ ಜಲಸು ಒಂದ್ ಕಡೆ ಖುಷಿ ಆಗ್ತದೆ. ಯಾಕೆ ಗೊತ್ತಾ, ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ, ಹಾಗೆ ನಿನ್ ಲಿಪ್ಸ್ಟಿಕ್ ಯಾವುದು ಅಂತ, ನಿನ್ನ ಲಿಪ್ಸ್ಟಿಕ್ ಕಲರ್ ತುಂಬಾ ಚೆನ್ನಾಗಿದೆ. ಇಲ್ಲ, ಯೂಶ್ವಲಿ ಲಿಪ್ಸ್ಟಿಕ್ಸ್ ಎಲ್ಲ ಏನು ಯೂಸ್ ಮಾಡಲ್ಲ, ಯೂಸ್ ಮಾಡೋ ಹಾಗಿಲ್ಲ ಡಾಗ್ಸ್ಗೆಲ್ಲಾನು, ದಟ್ಸ್ ಅ ನ್ಯಾಚುರಲ್ ಕಲರ್ ಅಷ್ಟೇ ಅದು. ಎಸ್ ಚಾರ್ಲಿ, ನಿನ್ನ ಇಲ್ಲಿ ಬೇರೆ ನಿನ್ನ ಡ್ರೆಸ್ ಅಲ್ಲಿ ಬರ್ಕೊಂಡಿದ್ಯಾ ಎಕ್ಸ್ಕ್ಯೂಸ್ ಮೀ ದಟ್ಸ್ ಮೈನ್ ಅಂತ ಹೇಳ್ಬಿಟ್ಟು ನೋಡಿ, ನಾನು ಹೇಳಿದ ತಕ್ಷಣ ನನ್ನ ಜೊತೆನೆ ಮಲಗ್ಬಿಟ್ಲು ಇವರು ಚಾರ್ಲಿ. ಸೊ ಯಾವ್ಯಾವ ತರ ಕಾಸ್ಟ್ಯೂಮ್ನ ಯೂಸ್ ಮಾಡ್ತೀರಾ, ಹೇಗೆ ಅಂತ? ಇಲ್ಲ, ಮೂವಿನಲ್ಲಿ ನಾವೇನು ಕಾಸ್ಟ್ಯೂಮ್ಸ್ ಅಂತ ಏನು ಯೂಸ್ ಮಾಡಿಲ್ಲ. ಅವಳಿಗೆ ನಾವು ಕಾಶ್ಮೀರ್ ಹೋದಾಗ ಒಂದು ಥರ್ಮಲ್ ವೇರ್ ಜಾಕೆಟ್ಸ್ನ ಅವಳು ಇದ್ರ ಪ್ರಕಾರ ನಾವು ಸ್ಟಿಚ್ ಮಾಡಿದ್ವಿ. ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಪ್ರಗತಿ ಶೆಟ್ಟಿ ಮ್ಯಾಮ್ ಮಾಡಿಕೊಟ್ಟಿದ್ರು. ಸೊ ತುಂಬ ಚಳಿ ಆಗಬಾರ್ದು ಅಂತ ಹೇಳಿ ಅದು ಅಷ್ಟೇ. ನಾವು ಎಲ್ಲೂ ಸಹ ಕಾಸ್ಟ್ಯೂಮ್ಸ್ ಏನು ಯೂಸ್ ಮಾಡಿಲ್ಲ ಮೂವಿನಲ್ಲಿ. ಎಸ್ ಚಾರ್ಲಿ, ಚಾರ್ಲಿ ಆ್ಯಕ್ಚುಲಿ ಸ್ವಲ್ಪ ಸ್ವಲ್ಪ ಡ್ರಾಮಾ ಮಾಡ್ತಾಳೆ ಅವಾಗ ಅವಾಗ, ಯಾಕಂದರೆ ಅವಳು ಆ್ಯಕ್ಟಿಂಗಲ್ಲಿ ತುಂಬ ಕಲ್ತ್ಕೊಂಬಿಟ್ಟಿದ್ದಾಳೆ. ಸೊ ಅವಳಿಗೆ ಆ್ಯಕ್ಟಿಂಗ್ ಅಂದರೆ ತುಂಬಾ ಇಷ್ಟ ಅಂತೆ. ಮತ್ತು ಹೇಳ್ತಾ ಇದ್ರು ಅವಾಗ, ನನ್ನ ಹತ್ರ ಹೇಳ್ತಾ ಇದ್ಲು, ಚಾರ್ಲಿ ಆ್ಯಕ್ಟಿಂಗ್ ಅಂದರೆ ನನಗೆ ತುಂಬ ಇಷ್ಟ, ಸೊ ಅದಕ್ಕೆ ನಾನು 777 ಚಾನಲ್ ಹೇಗೆ ಮಾಡಿದ್ದೀನಿ ಅಂತ ಫಸ್ಟೇ ಕೇಳಿದ್ಲು. ಸೊ ಅದಕ್ಕೆ ನೋಡಿ ಹೇಗೆ ಮಲಗಿದ್ದಾಳೆ ಅಂತ ಹೇಳ್ಬಿಟ್ಟು. ಚಾರ್ಲಿ, ಎದ್ದೇಳ್ತೀಯ ಚಾರ್ಲಿ? ಚೂರು ಸ್ವಲ್ಪ ನೋಡಿ ಚಾರ್ಲಿ ಎಷ್ಟು ಇದು ಮಾಡ್ತಾ ಇದ್ದಾಳೆ ಈಗ, ಹೆಂಗ್ ಹೇಳ್ತಾಳೆ ನೋಡಿ ಚಾರ್ಲಿ. ನೋಡಿ ಬಿಸ್ಕೆಟ್ ತೋರ್ಸಿದ್ರೆ ಚಾರ್ಲಿ ಹೇಗೆ. ನಿನ್ನ ಡಯಟ್ ಸೀಕ್ರೆಟ್ ಏನು ಅಂತ ಗೊತ್ತಾ ಚಾರ್ಲಿ? ಡಯಟ್ ಸೀಕ್ರೆಟ್ ಏನು ಗೊತ್ತಾ, ನಾನು ಹೇಳಲ್ಲ ನೀವೇ ನೋಡಿ. ಎಸ್ ಚಾರ್ಲಿ, ನೀನು ಅಲ್ಲಿ 777 ಚಾರ್ಲಿ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ಯಾ, ನಿಮಗೆ ಆದಂತಹ ಅಭಿಮಾನಿ ವರ್ಗ ಇದ್ದಾರೆ, ದೊಡ್ಡ ಫ್ಯಾನ್ಸ್ ಇದ್ದಾರೆ, ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ನಿನ್ನ ಫ್ಯಾನ್ಸ್ ಇದ್ದಾರೆ, ಹೇಗೆ ಅನ್ನಿಸ್ತಾ ಇದೆ ಚಾರ್ಲಿ? ಎಸ್, ಭಾಳ ಖುಷಿ ಇದೆ. ವರ್ಲ್ಡ್ ವೈಲ್ಡ್ ನಮಗೆ ಫ್ಯಾನ್ಸ್ ಚಾರ್ಲಿಗೆ. ಸೊ ಶಿ ಇಸ್ ನಾಟ್ ಅ ನ್ಯಾಷನಲ್ ಕ್ರಶ್, ಅದೇನೋ ವೈರಲ್ ಆಗಿತ್ತು ನ್ಯಾಷನಲ್ ಕ್ರಶ್ ಅನ್ನೋದಾಗಿ. ಅದು ಆ್ಯಕ್ಚುಲಿ ಲೆಟ್ಸ್ ಏನೋ ರೀಪ್ಲೇಸ್ ಯೂನಿವರ್ಸಲ್ ಕ್ರಶ್ ಅಂತ ಹೇಳೋಣ ಬೇಕಿದ್ರೆ.